ಕೊರೋನಾ ನಡುವೆ ಶಾಲೆಗಳ ಆರಂಭಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ ಆದರೆ ಕೆಲ ದಿನ ಸರ್ಕಾರಿ ಶಾಲೆ ತೆರೆಯುವುದನ್ನು ಮುಂದೂಡಿ ಅಂತ ಸರ್ಕಾರಕ್ಕೆ ಮಂತ್ರಾಲಯ ಪಠದ ಪೀಠಾಧಿಪತಿಗಳು ಸಲಹೆ ಕೊಟ್ಟಿದ್ದಾರೆ ಕೊರೋನಾ ಮಧ್ಯನೇ ಶಾಲೆ ಆರಂಭಿಸುವುದಕ್ಕೆ ಇದು ಸೂಕ್ತ ಸಮಯ ಅಲ್ಲ ಶಾಲೆಯಲ್ಲಿ ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾಗಬಹುದು ಮಕ್ಕಳಿಗೆ ಎಷ್ಟೇ ಅರಿವು ಮೂಡಿಸಿದರೂ ಕೂಡ ಅಂತರ ಕಾಯ್ದುಕೊಳ್ಳುವುದು ಬಹಳ ಕಷ್ಟ ಹೀಗಾಗಿ ಕೆಲ ದಿನ ಸರ್ಕಾರ ಶಾಲೆ ತೆರೆಯುವುದನ್ನು ಮುಂದೂಡಲಿ ಎನ್ನುವಂತಹ ಸಲಹೆಯನ್ನು ಮಂತ್ರಾಲಯ ಮಠದ ಪೀಠಾಧಿಪತಿಗಳಾದಂತಹ ಶ್ರೀ ಸುಬುದೇಂದ್ರ ತೀರ್ಥರು ಸಲಹೆ ಕೊಟ್ಟಿದ್ದಾರೆ ಸದ್ಯಕ್ಕೆ ಶಾಲೆ ಆರಂಭಿಸೋದು ಯೋಗ್ಯವಲ್ಲ ಅಂದ್ರು ಶ್ರೀಗಳು ಕೊರೋನಾ ಮಧ್ಯೆ ಶಾಲೆ ಆರಂಭಕ್ಕೆ ಇದು ಸಮಯ ಅಲ್ಲ ಹಾಗಾಗಿ ಕೆಲ ದಿನ ಸರ್ಕಾರ ಶಾಲೆ ತೆರೆಯೋದನ್ನು ಮುಂದೂಡಲಿ ಎನ್ನುವಂತಹ ಸಲಹೆಯನ್ನು ಸರ್ಕಾರಕ್ಕೆ ನೀಡಿದ್ದಾರೆ ಮಂತ್ರಾಲಯ ಪೀಠಾಧಿಪತಿಗಳು ಶಾಲೆ ಆರಂಭಿಸಿದ್ರೆ ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾಗಬಹುದು ಜೊತೆಗೆ ಎಷ್ಟೇ ಅರಿವು ಮೂಡಿಸ್ತೀವಿ ಅಂತಂದ್ರು ಮಕ್ಕಳಿಗೆ ಅಂತರ ಕಾಯ್ದುಕೊಳ್ಳಿ ಅಂತ ಹೇಳಿದ್ರು ಅವರು ಅಂತರ ಕಾಯ್ದುಕೊಳ್ಳೋದು ಕಷ್ಟ ಅಂದಿದ್ದಾರೆ ಶ್ರೀ ವಿಚಾರವೂ ಕೂಡ ಅಷ್ಟೇ ಮುಖ್ಯವಾಗಿರತಕ್ಕಂತ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ನಾವು ಎಷ್ಟೇ ಮಟ್ಟಿಗೆ ಹೇಳಿದ್ರು ಕೂಡ ಸಾಮಾಜಿಕ ಅಂತರ ಸ್ವಚ್ಛತೆ ಮಾಸ್ಕ್ ಇತ್ಯಾದಿ ಧಾರಣೆಗಳ ಬಗ್ಗೆ ಮಕ್ಕಳಲ್ಲಿ ಚಿಕ್ಕ ಮಕ್ಕಳಲ್ಲಿ ಪೂರ್ಣ ಪ್ರಮಾಣದ ಅವೇರ್ನೆಸ್ ಅನ್ನುವಂತದ್ದು ಬರೋದಿಲ್ಲ ಹಾಗಾಗಿ ಶಾಲೆಗೆ ಒಮ್ಮಿಂದೊಮ್ಮೆ ನಾವು ಚಿಕ್ಕ ಮಕ್ಕಳನ್ನು ನಾವು ಕಳಿಸಿದಾಗ ನೂಕು ನುಗ್ಗಲಾಗಿ ಒಬ್ಬರಿಂದ ಒಬ್ಬರ ಸಂಪರ್ಕವಾಗಿ ಮಕ್ಕಳ ಆರೋಗ್ಯದಲ್ಲಿ ಏರ್ಪೇರಾಗುವಂತ ಸಾಧ್ಯತೆ ಇದೆ ಆದ್ದರಿಂದ ಇನ್ನು ಕೆಲವು ದಿನ ಯಾಕೆಂದ್ರೆ ಈಗ ಸ್ವಲ್ಪ ಇನ್ನು ಒಂದೂವರೆ ತಿಂಗಳು ತುಂಬಾ ಮತ್ತೊಮ್ಮೆ ಸೆಕೆಂಡ್ ಟೈಮ್ ಈ ಕರೋನಾ ವ್ಯಾಪಿಸುತ್ತದೆ ಎಂಬುದಾಗಿ ವಿಜ್ಞಾನಿಗಳು ಮತ್ತು ಆರೋಗ್ಯ ಇಲಾಖೆ ಎಲ್ಲ ಸೂಚನೆ ಮಾಡುವ ಹಿನ್ನೆಲೆಯಲ್ಲಿ ಇನ್ನು ಕೆಲವು ದಿನ ಮುಂದೂಡಿ ಮತ್ತೆ ಶಾಲೆಯನ್ನು ತೆರೆದ್ರೆ ಯೋಗ್ಯ ಅಂತ ನಮ್ಮ ಅಭಿಪ್ರಾಯ ಆರೋಗ್ಯದ ವಿಚಾರವೂ ಕೂಡ ಅಷ್ಟೇ ಮುಖ್ಯವಾಗಿರತಕ್ಕಂತ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ನಾವು ಎಷ್ಟೇ ಮಟ್ಟಿಗೆ ಹೇಳಿದರೂ ಕೂಡ ಸಾಮಾಜಿಕ ಅಂತರ ಸ್ವಚ್ಛತೆ ಮಾಸ್ಕ್ ಇತ್ಯಾದಿ ಧಾರಣೆಗಳ ಬಗ್ಗೆ ಮಕ್ಕಳಲ್ಲಿ ಚಿಕ್ಕ ಮಕ್ಕಳಲ್ಲಿ ಪೂರ್ಣ ಪ್ರಮಾಣದ ಅವೇರ್ನೆಸ್ ಅನ್ನುವಂತದ್ದು ಬರೋದಿಲ್ಲ ಹಾಗಾಗಿ ಶಾಲೆಗೆ ಒಮ್ಮಿಂದೊಮ್ಮೆ ನಾವು ಚಿಕ್ಕ ಮಕ್ಕಳನ್ನು ನಾವು ಕಳಿಸಿದಾಗ ನೂಕು ನುಗ್ಗಲಾಗಿ ಒಬ್ಬರಿಂದ ಒಬ್ಬರ ಸಂಪರ್ಕವಾಗಿ ಮಕ್ಕಳ ಆರೋಗ್ಯದಲ್ಲಿ ಏರ್ಪೇರಾಗುವಂತಹ ಸಾಧ್ಯತೆ ಇದೆ ಆದ್ದರಿಂದ ಇನ್ನು ಕೆಲವು ದಿನ ಯಾಕೆಂದ್ರೆ ಈಗ ಸ್ವಲ್ಪ ಇನ್ನು ಒಂದೂವರೆ ತಿಂಗಳು ತುಂಬಾ ಮತ್ತೊಮ್ಮೆ ಸೆಕೆಂಡ್ ಟೈಮ್ ಈ ಕರೋನಾ ವ್ಯಾಪಿಸುತ್ತದೆ ಎಂಬುದಾಗಿ ವಿಜ್ಞಾನಿಗಳು ಮತ್ತು ಆರೋಗ್ಯ ಇಲಾಖೆ ಎಲ್ಲ ಸೂಚನೆ ಮಾಡುವ ಹಿನ್ನೆಲೆಯಲ್ಲಿ ಇನ್ನು ಕೆಲವು ದಿನ ಮುಂದೂಡಿ ಮತ್ತೆ ಶಾಲೆಯನ್ನು ತೆರೆದ್ರೆ ಯೋಗ್ಯ ಅಂತ ನಮ್ಮ ಅಭಿಪ್ರಾಯ